ವೀಕ್ಷಕರೇದು ಭಟ್ಕಲ್ ಒನ್ ಮೀಡಿಯಾ. ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ಐಟಾ ವತಿಯಿಂದ ಖಾಸಗಿ ಶಾಲಾ ಶಿಕ್ಷಕರಿಗೆ ರಂಜಾನ್ ಕಿಟ್ ವಿತರಣೆ. ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ಕರ್ನಾಟಕವು ರಾಜ್ಯಾದ್ಯಂತ ಖಾಸಗಿ ಅನುದಾನರಹಿತ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಶಿಕ್ಷಕರನ್ನು ಗುರುತಿಸಿ ರಂಜಾನ್ ಕಿಟ್ ವಿತರಿಸುತ್ತಿದೆ ಎಂದು ಐಟಾ ರಾಜ್ಯಾಧ್ಯಕ್ಷ ಎಂ ಆರ್ ಮಾನ್ವಿ ಹೇಳಿದರು. ಅವರು ಬುಧವಾರ ಭಟ್ಕಳದ ದಾವತ್ ಸೆಂಟರ್ನಲ್ಲಿ ಐಟಾ ಹಾಗೂ ಜಮಾತ್ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆಯಿಂದ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯದಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಪರಿಸ್ಥಿತಿ ತುಂಬ ದಯನೀಯವಾಗಿದೆ. ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ರಾಜ್ಯದ ಖಾಸಗಿ ಶಾಲಾ ಶಿಕ್ಷಕರ ಬೆಂಬಲಕ್ಕೆ ನಿಂತುಕೊಂಡಿದ್ದು ಅವರ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನ ಸೆಳೆಯುತ್ತಿದೆ. ರಂಜಾನ್ ಹಬ್ಬದ ಸಂದರ್ಭದಲ್ಲಿ ತೀರಾ ಆರ್ಥಿಕ ಸಂಕಷ್ಟದಲ್ಲಿರುವ ಶಿಕ್ಷಕರನ್ನು ಗುರುತಿಸಿ ಸುಮಾರು 2,000 ವೆಚ್ಚದ ದಿನಸಿ ಸಾಮಾನುಗಳನ್ನು ನೀಡಲಾಗಿದ್ದು ಇದು ಹಬ್ಬದ ಸಂದರ್ಭದಲ್ಲಿ ಅವರ ನೆರವಿಗಾಗಿದೆ ಎಂದು ಹೇಳಿದರು. ಸ್ಥಳೀಯ ಜಮಾತ್ ಇಸ್ಲಾಮಿ ಹಿಂದಿನ ಸಹಕಾರದೊಂದಿಗೆ ಭಟ್ಕಳದಲ್ಲಿ 10 ಕಿಟ್ಟುಗಳನ್ನು ವಿತರಿಸಲಾಗುತ್ತಿದೆ ಎಂದ ಅವರು, ಶಿಕ್ಷಕರು ಸ್ವಾಭಿಮಾನಿಗಳಾಗಿದ್ದು ಯಾರ ಮುಂದೆಯೂ ಕೈ ಚಾಚಲು ಹೋಗುವುದಿಲ್ಲ. ಈಗಿನ ಕಷ್ಟಕಾಲದ ಪರಿಸ್ಥಿತಿಯಲ್ಲಿ ಸಮುದಾಯದ ದಾನಿಗಳು ಶ್ರೀಮಂತರು ಅಂಥ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಗೈಲಾದ ಸಹಾಯ ಮಾಡುವಂತೆಯೂ ಅವರು ಕೋರಿಕೊಂಡರು. ಈ ಕಾರ್ಯಕ್ಕಾಗಿ ಐಟಾದೊಂದಿಗೆ ಸಹಕರಿಸುವಂತೆ ಅವರು ಸಮುದಾಯದ ಉಳ್ಳವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆ ಉಪಾಧ್ಯಕ್ಷ ಮುಜಾಹಿದ್ ಮುಸ್ತಫಾ, ಆಸಿಫ್ ಶೇಖ್ ಮತ್ತಿತರರು ಉಪಸ್ಥಿತರಿದ್ದರು. प्राइवेट टीचर्स के लिए कुछ किट का रमज़ान किट का एग्ज़ाम किए हैं, जिनको भी दिया जा रहा है उनके नाम वगैरह हम लोग बहुत ही एहतियात के साथ जो है गुप्त रखते हैं, किसी को जाहिर नहीं कर देते. आपको मालूम है कि टीचर्स प्राइवेट टीचर्स के हालात पूरे कर्नाटक में बल्कि पूरे इंडिया में क्या है, बहुत ही कम सैलरी में पिछले एक साल से वो लोग जो है कर रहे हैं. हम लोग एक छोटी सी कोशिश कर रहे हैं पूरे स्टेट में अलग अलग मकामात पर अपने अपने जहाँ पर यूनिट है आईटा और जमात और दूसरे लोगों के ताउन से कुछ प्राइवेट टीचर्स हम लोग इस तरह के तकसीम कर रहे हैं. आप दुआ करें और आप भी ताउन करें हमारे साथ, इंशाल्लाह जो है इस रमज़ान जो है हमारे प्राइवेट टीचरों की बेहतरीन अच्छी रमज़ान हो सके. अस्सलाम वालेकुम.